ಹೋಗೋಣ ನೆಕ್ಸ್ಟ್ ಗಿಲ್ಲಿಲಾಯಿ ಬೀಚ್ ಕಡೆ, ಅಲ್ಲೇ ಹೇಗಿದೆ ಅಂತ ನೋಡೋಣ. ಬೇಸಿಕಲಿ ಮಧ್ಯಾಹ್ನ ಲಂಚ್ ಮಾಡಿರಲಿಲ್ಲ, ಸೊ ಇಲ್ಲೇ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಫಿಶಿಂಗ್ ವಿಲೇಜ್ ಆಗಿರೋದ್ರಿಂದ ಸೀ ಫುಡ್ ಎಲ್ಲ ತುಂಬ ಫ್ರೆಶಾಗಿ ಸಿಗುತ್ತಂತೆ. ಸೊ ನಾನು ಫಿಶ್ ಆ್ಯಂಡ್ ಚಿಪ್ಸ್ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಶುಪಿ ವೆಜ್ ಟ್ರೈ ಮಾಡ್ತಾರೆ ಆ್ಯಸ್ ಯೂಶುವಲ್. ಹಾಯ್, ಸಮ್ಥಿಂಗ್ ಟು ಟ್ರೈ? ಮಾನ್ ಫಿಶ್ ಆ್ಯಂಡ್ ಚಿಪ್ಸ್. ಡು ಯು ಹ್ಯಾವ್ ಎನಿಥಿಂಗ್ ಇನ್ ವೆಜಿಟೇರಿಯನ್? ಯೆಸ್, ವಿ ಹ್ಯಾವ್ ಎ ವೆಜಿಟೇರಿಯನ್ ಡಿಶ್. So it's just grilled vegetables in a chili and tomato sauce. Okay. It's okay. Okay. Yes. But unfortunately, only one. Only one vegetarian dish. Okay, that's fine. That's fine. And you have French fries. Yes. One of those? One. Yes. So... ನಾವು ಊಟ ಮಾಡಿರಲಿಲ್ಲ, ಇಲ್ಲಿ ಬಂದೇನ ತಿನ್ನೋಣ ಅಂದ್ಕೊಂಡ್ವಿ. ಇದು ಆ್ಯಕ್ಚುಲಿ ಫಿಶಿಂಗ್ಗೆ ತುಂಬ ಫೇಮಸ್ ಪ್ಲೇಸು. ಸೊ ಆ್ಯಸ್ ಅ ವೆಜಿಟೇರಿಯನ್ ನನಗೇನಾದರೂ ಸಿಗ್ಬೋದಾ ಅನ್ನೋ ಹೋಪಲ್ಲಿದ್ದೆ. ಈ ರೆಸ್ಟೋರೆಂಟಿಗೆ ಬಂದಿದ್ದೀವಿ, ಇಲ್ಲಿ ಒಂದೇ ಒಂದು ವೆಜಿಟೇರಿಯನ್ ಡಿಶ್ ಇರೋದು, ಏನು ಅಂತ ಕೇಳಿದೆ. ಅವರು ಸಾಲ್ಟೆಡ್ ವೆಜಿಟೇಬಲ್ಸ್ ಇನ್ ಚಿಲ್ಲಿ ಆಯಿಲ್ ಅಂತ ಹೇಳಿದ್ದಾರೆ, ಅದೇ ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ದೀನಿ, ನೋಡುವ ಹೇಗಿದೆ ಅಂತ. ನನಗೇನು ತುಂಬ ಎಕ್ಸ್ಪೆಕ್ಟೇಷನ್ ಎಲ್ಲ ಹೋಪ್ ಇಲ್ಲ, ಬಟ್ ಐ ಬಿ ಈಟಿಂಗ್ ಹೆಲ್ದಿ. ಏನೆಲ್ಲ ಇದೆ ಅನ್ನೋಕ್ಕಿಂತ ನಾನು ವೆಜಿಟೇರಿಯನ್ ಆರ್ಡರ್ ಮಾಡಿದ ತಕ್ಷಣ ಶಾಕ್ ಆಗಿ ಹೋದರು. ಇಲ್ಲಿ ಯಾರು ವೆಜಿಟೇರಿಯನ್ ತೊಗೊಳ್ಳಲ್ಲ ಅನಿಸುತ್ತೆ. ಪಾಪ ಅಂಗಡಿ ಹೋಗಿ ತರಕಾರಿ ತಂದು ಮಾಡ್ದಂಗಿದೆ. ಫಸ್ಟ್ ಥಿಂಗ್ ಕೊಟ್ಟಿರೋದು ಒಂದು ಟೊಮ್ಯಾಟೊ, ಮಶ್ರೂಮ್, ಅನಿಯನ್, ಆಮೇಲೆ ಬೆಲ್ ಪೆಪ್ಪರ್, ಆಮೇಲೆ ಒಂಚೂರು ಆಲ್ಮಂಡ್ಸ್ ಆ್ಯಂಡ್ ನಟ್ಸ್ ಹಾಕಿದ್ದಾರೆ, ಆಮೇಲೆ ಚಿಲ್ಲಿ ಸಾಸ್. ಬೋನ್ ಅಪ್ಸ್ಟೈಟ್. ಸೊ ಎಲ್ಲ ಡಿಶ್ ಜೊತೆ ಒಂದು ಬ್ರೆಡ್ ಆ್ಯಂಡ್ ಚೀಸ್ ಕೊಡ್ತಾರೆ. ಸೊ ಎಂಜಾಯ್ ಯುವರ್ ಮೀಲ್ ಅಂತ ಹೇಳಿ ದೇ ಗಿವ್ ದ್ಯಾಟ್. ಅದಲ್ಲದೆ ನಾನು ಫಿಂಗರ್ ಚಿಪ್ಸ್ ಆರ್ಡರ್ ಮಾಡಿದ್ದೀನಿ, ತುಂಬ ಡ್ರೈ ಇದೆ ನಂದು ಫುಡ್ ಅಂತ. ಆ್ಯಕ್ಚುಲಿ ನಾನು ಫಿಶ್ ಆ್ಯಂಡ್ ಚಿಪ್ಸ್ ಹೇಳಿದ್ದೆ, ಆರ್ಡರ್ ಮಾಡಿದ್ದೆ. ಸೊ ಫೈನಲಿ ಫಿಶ್ ಆ್ಯಂಡ್ ಚಿಪ್ಸ್ ಬಂದಿದೆ. ಇದು ಫಿಶ್, ಲೆಮನ್ ಇದೆ, ಆಮೇಲೆ ಆನಿಯನ್, ಫ್ರೆಂಚ್ ಫ್ರೈಸ್, ಆಮೇಲೆ ಇದೇನು ಸಬ್ಸಿಗೆ ಸೊಪ್ಪು, ಸಬ್ಸಿಗೆ ಸೊಪ್ಪಿನ ಚಟ್ನಿ, ಸಬ್ಸಿಗೆ ಸೊಪ್ಪಿನ ಚಟ್ನಿ ಇದೆ. ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಫಿಶ್ ಆ್ಯಂಡ್ ಚಿಪ್ಸ್. ನಾನು ಸಬ್ಸಿಗೆ ಸೊಪ್ಪು ಜೊತೆ ಯಾವತ್ತೂ ನಾನು ಟ್ರೈ ಮಾಡಿರಲಿಲ್ಲ, ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ. ಸೊ ಮೇ ಬಿ ಅದಕ್ಕೆ ಚೆನ್ನಾಗಿ ಟೇಸ್ಟ್ ಬರ್ತದೆ. ಸೊ ಡಿನ್ನರ್ ಆಯಿತು, ಇವಾಗ ನಾವು ಬೀಚ್ ಕಡೆ ಹೋಗ್ತೀವಿ. ಬಟ್ ಇಲ್ಲಿ ಗಣೇಶ ಮೂರ್ತಿಗಳೆಲ್ಲ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿದೆ. ಮೇ ಬಿ ನೆಕ್ಸ್ಟ್ ಟೈಮ್ ನಾವು ಬಂದಾಗ 4 ಗಂಟೆ ಕ್ಲೋಸ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಬಂದಾಗ ಟ್ರೈ ಮಾಡ್ತೀವಿ. ಮತ್ತು ಪಾರ್ಕಿಂಗ್ ಕಡೆ ಬಂದಿವಿ. ಆ್ಯಕ್ಚುಲಿ ಇಲ್ಲಿ ಬಿಸಿಲಿದೆ, ಬಟ್ ಅಷ್ಟೇ ಕೋಲ್ಡ್ ಇದೆ. ನಿಮ್ಗೆ ಅನಿಸ್ಬೋದು ಇಲ್ಲಿ ಬಿಸಿಲು ಇಷ್ಟು ಹೊಡಿತಾ ಇದೆ ಅಂತ, ಬಟ್ ಡೆಫಿನೆಟ್ಲಿ ತಂಪಾಗಿ ಕೋಲ್ಡ್ ಆಗಿದೆ. ಸೊ ಅದಕ್ಕೆ ಇವಾಗ ಜಾಕೆಟ್ ಹೂಡಿ ತೊಗೊಂಡು ಬರಲಿಕ್ಕೆ, ಮತ್ತು ಕಾರ್ ಪಾರ್ಕಿಂಗ್ ತೊಗೊಂಡಿದೆ. ಆ್ಯಕ್ಚುಲಿ ತುಂಬ ಚಳಿ ಹೊಡಿ. ಕಾರ್ ನೋಡೋಣ, ಸೂಪರ್ ಆಗಿದೆಲ್ಲ ಕಾರ್, ವಿಂಟೇಜ್ ಕಾರ್ ಸೂಪರ್ ಆಗಿದೆ. ಗೊತ್ತಿಲ್ಲಪ್ಪ, ಶ್ರುತಿ ಜಾಕೆಟ್ ಹಾಕ್ಕೊಂಡಿದ್ದಾಳೆ ಸೆಕೆಗಾಲದಲ್ಲಿ. ಜಾಕೆಟ್ ಸೊ ಇವಾಗ ಹೋಗುವ ಬೀಚ್ ಕಡೆಗೆ, ಬೀಚ್ ಎಕ್ಸ್ಪ್ಲೋರ್ ಮಾಡುವ. ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೋತೀವಿ, ಮೇ ಬಿ ಒಂದು ಗೊತ್ತಿಲ್ಲ ಎಷ್ಟೊತ್ತು ಕೂತ್ಕೋತೀವಿ ಅಂತ. ಬಟ್ ಸನ್ಸೆಟ್ಗೆ ನಾವು ಟಿಸ್ವಿಲೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹೋಗೋಣ. ಸೊ ನಾವು ಈಗ ಡಿಸೈಡ್ ಮಾಡ್ತಾ ಇದ್ದೀವಿ, ಇಲ್ಲಿ ಸಿಕ್ಕಾಬಡೆ ವಿಂಡಿ ಇದೆ, ಚಳಿ ತಡಿಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಅನಿಸ್ಬೋದು ನಾವು ಸನ್ ಗ್ಲಾಸಸ್ ಹಾಕೊಂಡು ಎಂತ ಇದೀವಿ, ಜಾಕೆಟ್ ಎಲ್ಲ ಹಾಕೊಂಡು ಕೂತಿದ್ದೀವಿ ಅಂತ. ಬಟ್ ಇದೆ ಕೋಪನ್, ಐ ಮೀನ್ ಡೆನ್ಮಾರ್ಕ್ ಸಮ್ಮರ್ಸ್. ಆ್ಯಕ್ಚುಲಿ ಸನ್ ಇದೆ ಬಟ್ ಸಿಕ್ಕ
ಸಿಕ್ಕಾಪಟ್ಟೆ ಕೋಲ್ಡ್ ಆ್ಯಂಡ್ ವಿಂಡಿ ಇದೆ. ಸೊ ಅದಕ್ಕೆ ನಾವು ಯೋಚಿಸ್ತಾ ಇದ್ವಿ ಇಲ್ಲಿ ಪಕ್ಕದಲ್ಲಿ ತಿಸ್ವಿಲಾಯಿ ಬೀಚ್ ಇದೆಯಲ್ಲ ಅಲ್ಲಿಗೆ ಹೋಗಿ ಅಟ್ ಲೀಸ್ಟ್ ಕೂರುವ ಸನ್ಸೆಟ್ಟು ನೋಡಲಿಕ್ಕೆ ಅಲ್ಲಿ ನೋಡಲಿಕ್ಕೆ ಅಂತ. ಅಲ್ಲಿ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಸ್ಯಾಂಡ್ ಇದೆ. ಇದು ತುಂಬ ಸ್ಟೋನ್ 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 ಬೀಚು. ಸೊ ನಾವು ಅನ್ಕೋತಾ ಇದ್ದೀವಿ ಸ್ವಲ್ಪ ತಿಸ್ವಿಲಾಯಿಗೆ ಹೋಗೋಣ ಅಂತ. ಸುಮ್ಮನೆ ಇಲ್ಲಿ ಸ್ಟ್ರ್ಯಾಂಡ್ ಹತ್ತಿರ ಹೋಗ್ತೀವಿ, ಅಲ್ಲೊಂಚೂರು ಇದ್ರ ಪಾಯಿಂಟ್ ಇದೆ, ವಾಕಿಂಗ್ ಪಾಯಿಂಟು, ಅಲ್ಲಿ ಹೋಗೋಕ್ಕಾದರೆ ಹೋಗಿ ನಾವು ತಿಸ್ವಿಲಾಯಿ ಕಡೆ ಹೋಗ್ತೇವೆ. ಬರ್ದಿದ್ದಾರೆ ಏನ್ ಹೆಸರು ಗೊತ್ತಿಲ್ಲ, ಮೋಸ್ಟ್ಲಿ ಒಂದೊಂದು ವುಡನ್ ಇದು ಯಾರೋ ಹಾಕಿದ್ದ ಅನ್ಸುತ್ತೆ, ಗೊತ್ತಿಲ್ಲ ನಮ್ಗೆ, ಬಟ್ ಇಲ್ಲಿ ಹೆಸರೆಲ್ಲ ಬರ್ದಿದೆ. ಸೊ ಇವಾಗ ಗಾಳಿ ತುಂಬಾನೇ ಬರ್ತಾ ಇದೆ. ಇವಾಗ ಸ್ಟ್ಯಾಂಡ್ ಹತ್ರ ಇಲ್ಲಿ ಬಂದಿದೀವಿ, ಸುಮ್ಮನೆ ಈ ಸ್ಟ್ಯಾಂಡ್ ಎಂಡ್ವರೆಗೆ ನಡ್ಕೊಂಡು ಹೋಗ್ತೀವಿ. ಬಟ್ ಬೀಚ್ ಈ ತರ ಕಾಣಿಸಿದೆ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ನನ್ನ ಹಿಂದೆ ಅಂತೂ ಬ್ಲೂ ಸ್ಕೈ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ನೀರಿಗೆ ಹಾರಲಿಕ್ಕೆ ಜಾಗ ಚೆನ್ನಾಗಿದೆ, ಎಲ್ಲರೂ ಬಂದು ಇಲ್ಲಿ ಹಾರ್ತಾ ಇದ್ದಾರೆ. ನೀರು ತುಂಬ ಕೋಲ್ಡ್ ಇದೆ, ನಾವು ಟ್ರೈ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಗಾಳಿಗೆ ಹಾರಿ ಹೋಗ್ತೇವೆ. ಮೋಸ್ಟ್ ಬಾ ಹಿಂದೆ ಹೋಗುವ, ತುಂಬ ಗಾಳಿ ಇದೆ, ವಾಪಸ್ ಹೋಗ್ತದೆ. ಬಟ್ ಬೀಚ್ ಚೆನ್ನಾಗಿದೆ. ಬೀಚದ ಸ್ಟ್ಯಾಂಡ್ ಬಂದ್ವಿ, ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತು ಮತ್ತೆ ಟಿಸ್ವಿಲ್ಲೇ ಬೀಚ್ ಕಡೆ ಹೋಗೋಣ. ಆ್ಯಕ್ಚುಲಿ ಪಾರ್ಕಿಂಗ್ ಸ್ಪೇಸು ಇಲ್ಲೂ ಇದೆ, ನಾವು ಆ್ಯಕ್ಚುಲಿ ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಯಾಕಂದರೆ ರೆಸ್ಟೋರೆಂಟ್ ಅದು ಹತ್ತಿರ ಇತ್ತು. ಸೊ ಅಲ್ಲಿಂದ ಹೀಗೆ ನಡ್ಕೊಂಡು ಬಂದು ಇಲ್ಲಿ ಬಂದು ಇವಾಗ ಇಲ್ಲಿ ಕೂತಿದ್ದೀವಿ. ಬೀಚ್ ನೀರಂತೂ ತುಂಬ ಕೋಲ್ಡ್ ಇದೆ. ಸೊ ಟೈಮ್ ಆಲ್ಮೋಸ್ಟ್ ಇವಾಗ 7:30 ಆಯಿತು, ಇಲ್ಲಿಂದ ಹೊರಟ್ವಿ. ತುಂಬ ಚಳಿ ಇತ್ತು, ತುಂಬ ಗಾಳಿ ಇತ್ತು, ಅದಕ್ಕೆ ಇವಾಗ ಹೊರಟ್ವಿ. ಟಿಸ್ವಿಲ್ಲೆ ಅಂತ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಸನ್ಸೆಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬಂದಿದ್ವಿ ಬಟ್ ತುಂಬ ಕ್ಲೌಡಿ ಆಗಿದ್ದರಿಂದ ಸನ್ಸೆಟ್ ನೋಡ್ಲಿಕ್ಕೆ ಸಿಕ್ಕಿರಲಿಲ್ಲ, ಆದ್ದರಿಂದ ಇವತ್ತು ಹೋಗಿ ನೋಡುವ. ಬೀಚ್ ಬಂತು ನೋಡಿ, ಸುರತ್ಕಲ್ ಬೀಚ್. ಸೊ ಈ ರೋಡು ಬೀಚ್ ಪಕ್ಕದಲ್ಲಿ ಹೋಗ್ತಾ ಇರುತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಪಾರ್ಕ್ ಮಾಡಿದ್ವಿ ನೋಡೋಣ ಅಂತ. ಸೊ ಫೈನಲಿ ರೀಚ್ ಆಗಿದ್ದೇವೆ ಟಿಸ್ವಿಲ್ಲೆ ಬೀಚ್ ಅಂತ. ಇಲ್ಲೇ ಪಾರ್ಕಿಂಗ್ ಮಾಡಿದ್ದೀವಿ ಇವಾಗ. ಸೊ ನೋಡ್ಬೋದು ಬೀಚ್ ಆ್ಯಂಡ್ ನನ್ನ ಹಿಂದ್ಗಡೆ ಇವಾಗ ಇನ್ನೂ ಸನ್ಸೆಟ್ ನಡೀತಾ ಇದೆ. ಸೊ ಈ ಕಡೆ ಪೂರ್ತಿ ಪಾರ್ಕಿಂಗ್ ಏರಿಯಾ. ಸೊ ಒಂದು ಕಾಫಿ ಸಿಗ್ತದ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಚಳಿ ಅಂತ ಸೂಪರ್ ಇದೆ, ಚಳಿ ಇದೆ, ಗಾಳಿ ಇದೆ. ಸೊ ಇಲ್ಲೇ ಏನೋ ಇದೆ ಹೋಟೆಲ್ ಥರ, ನೋಡುವ. ಎಲ್ಲ ಕ್ಯಾಫೆ ಕಾಫಿ ಕೊಡ್ತೇವೆ. ಸೊ ಆ್ಯಕ್ಚುಲಿ ಇಲ್ಲಿ ಟಿಸ್ವಿಲಾಯಿ ಬೀಚಿಗೆ ರೀಚ್ ಆದ್ವಿ, ಬಟ್ ಸಿಕ್ಕಾಬಟ್ಟೆ ಕೋಲ್ಡ್ ಇದೆ. ಸಿಕ್ಕಾಬಟ್ಟೆ ಕೋಲ್ಡ್ ಇದೆ, ಅದಕ್ಕೆ ಒಂಚೂರು ಹಾಟ್ ಕಪ್ ಆಫ್ ಕಾಫಿ ತೊಗೊಂಡಿದ್ದೀವಿ, ನೋಡೋಣ ಚೂರು ವಾರ್ಮ್ ಆಗತ್ತಾ ಅಂತ. ಆಚೆ ಕೂರ್ಲಿಕ್ಕೆ ಕಷ್ಟ ಇದೆ, ಮೇ ಬಿ ನಾವು
ಕಾರಲ್ಲಿ ಕೂತ್ಕೊಂಡು ಸನ್ಸೆಟ್ ನೋಡ್ತೀವಿ ನಾವು. ಸನ್ ಇನ್ನೇನು ಐ ಮೀನ್ ಸಿಟ್ಟಿಂಗ್ ಪೊಸಿಷನ್ಗೆ ಬರ್ತದೆ. ಸೊ ನೋಡೋಣ, ಹೋಗುವ. ಆಚೆ ಹೋಗ್ಲಿಕ್ಕಾಗಲಿಲ್ಲ, ತುಂಬ ಗಾಳಿ ತುಂಬ ಚಳಿಯಿತ್ತು. ಅದಕ್ಕೆ ಕಾಫಿ ತಗೊಂಡು ಕಾರಲ್ಲೇ ಕುತ್ಕೊಂಡು ಸನ್ಸೆಟ್ ವ್ಯೂ ಮಾಡ್ತಾ ಇದ್ದೀವಿ. ನೋಡೋಣ, ಐ ಥಿಂಕ್ 9:30 ಸನ್ಸೆಟ್ ಆಗ್ಬೋದು. ಈಗ ಟೈಮ್ 8 ಗಂಟೆ ಆಗಿದೆ. ಆ್ಯಕ್ಚುಲಿ ಗಾಳಿ ಅಂತೂ ಸೂಪರಾಗಿ ಬರ್ತದೆ, ಅದಕ್ಕೆ ಚಳಿನೂ ಆಗ್ತದೆ. ಸೊ ಇವಾಗ ಕಾರಿಂದ ಆಚೆ ಬಂದ್ವಿ ನಾವು. ಮಾತಾಡಿಸ್ತಾ ಇರೋದು ಕೇಳಿಸ್ತಾ ಇದೆಯಲ್ವ ಅಂತ ಗೊತ್ತಿಲ್ಲ, ಬಟ್ ಎನಿವೇಸ್ ನಾನು ನಿಮಗೆ ಸನ್ಸೆಟ್ ತೋರಿಸ್ತೀನಿ ಅಂತ ಅಂದ್ಕೊಂಡೆ. ಸೊ ಈ ಥರ ಸನ್ಸೆಟ್ ಕಾಣಿಸ್ತಾ ಇದೆ. ಸನ್ಸೆಟ್ ಅಂತೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ, ಬಟ್ ಗಾಳಿನೂ ಅಷ್ಟೇ ಇರೋದ್ರಿಂದ ಸ್ವಲ್ಪ ಕಷ್ಟ. ಆ್ಯಂಡ್ ಈ ಕಡೆ ನೋಡ್ಬೋದು ಬೀಚ್, ಈ ಕಡೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಪಾರ್ಕಿಂಗ್ ಇದೆ, ಮೂರ್ತಿ ಬೀಚ್. ಆ್ಯಕ್ಚುಲಿ ನಾವು ಬೆಡ್ಶೀಟ್ ಎಲ್ಲ ತೊಗೊಂಬಂದು ಇಲ್ಲಿ ಹಾಕಿ ಕೂತ್ಕೊಂಡು ಆರಾಮದಲ್ಲಿ ಸನ್ಸೆಟ್ ವ್ಯೂ ಮಾಡುವ ಅಂದ್ಕೊಂಡಿದ್ವಿ, ಬಟ್ ಯಾವುದು ಆಗ್ತಾ ಇಲ್ಲ. ಐ ಥಿಂಕ್ ಒಂದು 10-15 ಮಿನಿಟ್ಸಲ್ಲಿ ಸನ್ಸೆಟ್ ಆಗೇ ಹೋಗುತ್ತೆ. ತುಂಬ ಚೆನ್ನಾಗಿತ್ತು. ಒಂದು ಸೈಡ್ ಸನ್ಸೆಟ್ ಆಗ್ತಿತ್ತು, ಇನ್ನೊಂದು ಕಡೆಯಿಂದ ಮೂನು ಬರ್ತಾ ಇತ್ತು. ಸೊ ನಮಗೆ ಅದೇ ಎರಡೂ ನೋಡೋಕ್ಕೆ ಸಿಕ್ತು. ಬಟ್ ಇಲ್ಲಿ ನಮ್ಗೆ ಇಷ್ಟು ಒಳ್ಳೆ ಸನ್ಸೆಟ್ ಸಿಗುತ್ತೆ ಅಂತ ನಾವು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಬಟ್ ನಮ್ಗೆ ಪಾರ್ಕಿಂಗ್ ಲಾಟಲ್ಲಿ ನಮ್ಮ ಕಾರ್ ಮುಂದೆನೆ ಸನ್ಸೆಟ್ ಆಗೋ ಥರ ಪೊಸಿಷನ್ ಸಿಕ್ಬಿಡ್ತು ನಮಗೆ. ಸೊ ಕಾರಲ್ಲೇ ಕೂತ್ಕೊಂಡು ಸನ್ಸೆಟ್ ನೋಡ್ತಾ ಇದ್ವಿ. ಇನ್ನೇನು ಮುಳುಗಕ್ಕೆ ಆಲ್ಮೋಸ್ಟ್ ರೆಡಿ ಇದೆ ಅಂದಾಗ ನಾವು ಆ್ಯಕ್ಚುಲಿ ಕಾರಿಂದ ಇಳಿದು ಸ್ವಲ್ಪ ಹತ್ತಿರ ಹೋದ್ವಿ, ಬೀಚ್ ಹತ್ರ, ನೀರು ಹತ್ರ ನೋಡೋಣ ಅಂತ. ಬಟ್ ಆಲ್ ಇನ್ ಆಲ್ ತುಂಬ ಚೆನ್ನಾಗಿತ್ತು. ಸಿಕ್ಕಾಬಟ್ಟೆ ಗಾಳಿ ಮರಳೆಲ್ಲ ಮೈ ಮೇಲೆ ಬರ್ತಿತ್ತು, ಬಟ್ ಇಟ್ ವಾಸ್ ಆಲ್ ವರ್ತ್ ಇಟ್ ಅನ್ಸುತ್ತೆ. ಸೊ ಇವತ್ತಿನ ನಮ್ಮ ಈ ಬೀಚ್ ಜರ್ನಿ ಇಲ್ಲಿಗೆ ಮುಗಿಸ್ತಿದ್ದೀವಿ ಈಗ. ಫಾರ್ ನೌ ಗುಡ್ ನೈಟ್ ಎಲ್ಲರೂ, ಟೇಕ್ ಕೇರ್ ಮಾಡಿ, ಬಾಯ್.